ನಾಳೆ ಮಂಡ್ಯ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಹೆದ್ದಾರಿ ದಶಪಥ ಹೆದ್ದಾರಿಯನ್ನ ಉದ್ಘಾಟನೆ ಮಾಡಿದ್ದಾರೆ ನಮೋ ಸ್ವಾಗತಕ್ಕೆ ಸಕ್ಕರೆ ನಾಡು ಮಂಡ್ಯ ಸಜ್ಜಾಗಿದೆ ದಶಪಥ ರಸ್ತೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ನಾಳೆ ಅವರು ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಹೈವೇ ಉದ್ಘಾಟನೆಗೂ ಮುನ್ನ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 1.8 ಕಿಲೋಮೀಟರ್ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ನಡೆಸಲಿದ್ದಾರೆ ಐಬಿ ಸರ್ಕಲ್ ನಿಂದ ನಂದಾ ಸರ್ಕಲ್ ವರೆಗೆ ಈ ರೋಡ್ ಶೋ ಸಾಗಲಿದೆ ನಾಳೆ ಮಧ್ಯಾಹ್ನ 12:05 ಕ್ಕೆ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ ಗಜ್ಜಲಗೆರೆ ಬಳಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಸಾರ್ವಜನಿಕರ ಉದ್ದೇಶಿಸಿ ಮಾತನಾಡುತ್ತಾರೆ ಕಾರ್ಯಕ್ರಮದಲ್ಲಿ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಮತಬೇಟಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳುತ್ತಿದ್ದಾರೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಗೂ ಕೂಡ ಖಾಕಿ ಪಡೆ ಸರ್ವ ಸನ್ನದ್ಧವಾಗಿದೆ ನಾಳೆ ಮಧ್ಯಾಹ್ನ 12:05 ಕ್ಕೆ ಸಾರ್ವಜನಿಕ ಕಾರ್ಯಕ್ರಮ ನಡೆಯಲಿದೆ ಗಜ್ಜಲಗೆರೆ ಬಳಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ವೇದಿಕೆ ನಿರ್ಮಾಣದ ಏನು ಕೊನೆಕ್ಷಣದ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಧಾನಿ ಮೋದಿ ಭೇಟಿ ನೀಡತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ಕಡೆ ಮಾರ್ಗದ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತೆ ರೋಡ್ ಶೋ ಕೂಡ ಇರೋದ್ರಿಂದ ಆ ರೋಡ್ ಶೋ ಮುಗಿದ ನಂತರವಷ್ಟೇ ಪ್ರಯಾಣಿಕರು ಕೂಡ ಅಲ್ಲಿ ಪ್ರಯಾಣವನ್ನ ಮಾಡಬೇಕಾಗುತ್ತೆ ಹಾಗಾಗಿ ಅದರ ಬಗ್ಗೆ ಕೂಡ ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕು ನಾಳೆ ಮಂಡ್ಯಕ್ಕೆ ಪ್ರಧಾನಿ ಬರ್ತಾ ಇರೋದ್ರಿಂದ ಮಂಡ್ಯ ರಾಜಕೀಯ ಕೂಡ ಒಂದು ಕಡೆ ಬಿರುಸನ್ನ ಪಡೆದುಕೊಳ್ಳತಾ ಇದೆ ಮಂಡ್ಯದ ಗಜ್ಜಲಗೆರೆಯಲ್ಲಿ ಪ್ರಧಾನಿ ಮೋದಿ ಸಮಾವೇಶ ನಡೆಯತಾ ಇದ್ದು ಪ್ರಧಾನಿ ಸ್ವಾಗತಕ್ಕೆ ಸಕ್ಕರೆ ನಗಡಿ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಹಾಗಾದ್ರೆ ಅಂತಿಮ ಸಿದ್ಧತೆಗಳು ಹೇಗೆ ನಡೆಯತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಸ್ಥಳದಿಂದ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಆಗಮಿಸುತ್ತಾರೆ ಹೀಗಾಗಿ ದೊಡ್ಡ ಮಟ್ಟಕ್ಕೆ ಸಿದ್ಧತೆಗಳನ್ನು ಮಂಡ್ಯದಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ ಇವತ್ತು ಮಂಡ್ಯದ ಮದ್ದೂರಿನ ಗೆಜ್ಜಲಗೆರೆ ಕಾಲೋನಿಯಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ದೃಶ್ಯಗಳು ನೋಡ್ತಾ ಇದ್ರೆ ಇದು ಮೋದಿ ಈ ಒಂದು ಬಂದು ಈ ಒಂದು ದಶಪಥ ಏನು ಹೆದ್ದಾರಿ ಏನಾಗುತ್ತೆ ಅದರ ಉದ್ಘಾಟನೆ ಬಳಿಕವಾಗಿ ಇಲ್ಲಿ ಇಲ್ಲಿ ಸಮಾವೇಶನ ಮಾಡ್ತಾರೆ ಬೃಹತ್ ಸಮಾವೇಶನ ಮಾಡ್ತಾರೆ ಅದರ ನಾವು ವೇದಿಕೆಯಲ್ಲಿ ಇದ್ದೀವಿ ನಿಮ್ಮ ಮುಂಭಾಗದಲ್ಲಿ ಕಾಣ್ತಾ ಇದ್ದೀವಿ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆ ಇದೆ ವೇದಿಕೆಯಲ್ಲಿ ನಿಂತು ಭಾಷಣವನ್ನು ಮಾಡ್ತಾರೆ ನೀವಿಲ್ಲಿ ಸಿದ್ಧತೆಗಳನ್ನು ಗಮನಿಸಬಹುದು ಯಾಕಂದ್ರೆ ಎಸ್ಪಿಜಿ ಅವರು ಇರಬಹುದು ಎಲ್ಲರೂ ಕೂಡ ಕಂಟ್ರೋಲ್ ಅನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಏರಿಯಲ್ ಸರ್ವೆ ಮಾಡೋದ್ರ ಮೂಲಕವಾಗಿ ಎಲ್ಲಾ ಕಡೆ ಭದ್ರತೆಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಈಗ ಒಂದಿಷ್ಟು ವರ್ಕರ್ಸ್ ಇಲ್ಲಿ ಸ್ಟೇಜ್ ಅನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಭದ್ರತೆ ಪರಿಶೀಲನೆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ದಶಾವಳಿ ಗಮನಿಸಬಹುದು ಒಟ್ಟಾರಾಗಿ 3 ಬೃಹತ್ ಆಗಿರತಕ್ಕಂತಹ ಜರ್ಮನ್ ಟೆಂಟ್ಗಳನ್ನು ಯಾಕಂದ್ರೆ 3 ಹಂತದಲ್ಲಿ ಹಾಕಲಾಗಿದೆ ಅದೇ ರೀತಿಯಾಗಿ ಈ ಒಂದು ಅಂದ್ರೆ ಮೋದಿ ಅವರು ಈ ಒಂದು ಮೈಸೂರು ಮಲ್ಲಿಗ ಮಂಡ್ಯಗೆ ಪಿಎಸ್ ಕಾಲೇಜ್ ಮೈದಾನಕ್ಕೆ ಆಗಮಿಸುತ್ತಾರೆ ಅದಾದ ನಂತರ ಟಿಬಿ ಸರ್ಕಲ್ಗೆ ಬರ್ತಾರೆ ಟಿಬಿ ಸರ್ಕಲ್ ನಿಂದ ಫ್ಯಾಕ್ಟರಿ ಸರ್ಕಲ್ ವರೆಗೆ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ಅವರು ರೋಡ್ ಶೋ ಮೂಲಕವಾಗಿ ಮಂಡ್ಯ ಜನರನ್ನ ಉದ್ದೇಶಿಸಿ ಅಲ್ಲಿ ಅವರು ಮಂಡ್ಯ ಜನರಿಗೆ ರೋಡ್ ಶೋ ಮೂಲಕ ಅಲ್ಲಿ ಭಾಗವಹಿಸುತ್ತಾರೆ ಅದಾದ ಬಳಿಕವಾಗಿ ನರೇಂದ್ರ ಮೋದಿ ಅವರು ಇಲ್ಲಿ ಅಂದ್ರೆ ಅಮರಾವತಿ ನಿಮಗೆ ದಶಾವಳಿಯಲ್ಲಿ ಕಾಣಿಸುತ್ತೆ ಅಲ್ಲಿ ಅಂದ್ರೆ ಅಮರಾವತಿ ಹೋಟೆಲ್ ಎದುರುಭಾಗದಲ್ಲಿ ಇರತಕ್ಕಂತ ಮೈಸೂರು ಮತ್ತೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ದಶಪಥ ಹೆದ್ದಾರಿಯಲ್ಲಿ 150 ಕಿಲೋ 50 ಮೀಟರ್ ವರೆಗೆ ರೋಡ್ ಅಲ್ಲಿ ವೀಕ್ಷಣೆಯನ್ನು ಮಾಡುತ್ತಾರೆ ಅದಾದ ಬಳಿಕವಾಗಿ ಅಲ್ಲಿ ರೋಡ್ ವೀಕ್ಷಣೆಯನ್ನು ಮಾಡಿ ಹೇಗಿದೆ ಅನ್ನೋದನ್ನು ಮಾಡುತ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕಡೆ ನಾಯಕರುಗಳು ಇರ್ತಾರೆ ಹಾಗೆ ಅಲ್ಲಿ ಜನಪದ ಕಲಾತಂಡಗಳು ಕೂಡ ಒಂದಿಷ್ಟು ಪರ್ಫಾರ್ಮೆನ್ಸ್ ಅನ್ನು ಆ ಒಂದು ಭಾಗದಲ್ಲಿ ಮಾಡಿಸಿಗುತ್ತೆ ಒಟ್ಟಾರಾಗಿ ಹೇಳಬೇಕಂದ್ರೆ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಮಂಡ್ಯದ ಮದ್ದೂರಿನಲ್ಲಿ ಬೃಹತ್ ಆಗಿರತಕ್ಕ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದ್ದು ಗೋಪಾಲಯ್ಯ ಸಂಸದೆ ಸುಮಲತಾ ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಸಭೆ ಆಗಿದೆ ಈ ಮೂಲಕವಾಗಿ ಮಂಡ್ಯದಲ್ಲಿ ನರೇಂದ್ರ ಮೋದಿಯನ್ನು ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಕ್ಯಾಮೆರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು ಪವರ್ ಟಿವಿ ಮಂಡ್ಯ